ಸಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಡಿಸಿಎಂ ಪರಮೇಶ್ವರ್ ಅವರ ನಿವಾಸದ ಮುಂದೆ ನೂರಾರು ಬೆಂಬಲಿಗರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಸಿಎಂ ಜಿ ಪರಮೇಶ್ವರ್ ನಿವಾಸ ಮಾತ್ರ ಅಲ್ಲದೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸದ ಮುಂದೆ ಕೂಡ ನೂರಾರು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ವಿ ಮುನಿಯಪ್ಪಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಡಿಸಿಎಂ ಹಾಗೂ ಪರಮೇಶ್ವರ್ ಹಾಗೆಯೇ ಡಿಕೆಶಿಗೆ ಮನವಿ ಮಾಡಿದ್ರು. ಬೆಂಬಲಿಗರ ಅಹವಾಲನ್ನು ಇವರಿಬ್ಬರು ಕೂಡ ಆಲಿಸಿದ್ದಾರೆ. ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆಶಿ, ನನಗೆ ಪರಂ ಕೃಷ್ಣ ಬೈರೇಗೌಡ ಅವರಿಗೆ ಹೆಚ್ಚುವರಿ ಖಾತೆ ಕೊಟ್ಟಿದ್ದಾರೆ, ಮುಂದೆ ಸಂಪುಟ ರಚನೆ ವೇಳೆ ಬಿಟ್ಕೊಡುವಂತೆ ಸೂಚಿಸಿದ್ದಾರೆ, ಬೇರೆಯವರಿಗೆ ಅವಕಾಶ ಕೊಡೋದಕ್ಕೆ ಬಿಟ್ಕೊಡುವಂತೆ ಹೇಳಿದ್ದಾರೆ. ಹೀಗಾಗಿ ಸ್ವಲ್ಪ ದಿನ ಕಾಯಿರಿ, ದೆಹಲಿಗೆ ಹೋಗಿ ಬಂದ ಬಳಿಕ ಅವರಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಈ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆ ಕೊಡಿ ಅಂತೇಳಿ ನಮ್ಮ ಹತ್ರ ಕೂಡ ಅವರು ತಿಳಿಸಿದ್ದಾರೆ. ಆಮೇಲೆ ಬೇಕಾದ್ರೆ ನನ್ನ ಮಗಳು ಯೋಚನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇಷ್ಟಿದೆ ಕಾಂಗ್ರೆಸ್ ಪಕ್ಷ ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿದೆ. ಆದ್ರೆ ನಾನು ಫೈನಲ್ ಮಧ್ಯ ತೀರ್ಮಾನ ಮಾಡುವಾಗ ಪಿಸಿಸಿ ಪ್ರೆಸಿಡೆಂಟ್, ಸಿಎಲ್ಪಿ ಲೀಡರು ಮತ್ತು ನಮ್ಮ ಡೈಲಿ ಇಬ್ರು ನಾಯಕರಿದ್ರು. ಮುಂಚಿತವಾಗಿ ನಮ್ಮ ಸಜೆಷನ್ ಕೇಳುವಾಗ ನಾವೆಲ್ಲ ಏನ್ ಹೇಳಬೇಕು, ಮುನಿಯಪ್ಪನವರಿಂದ ಎಷ್ಟು ಅವಶ್ಯಕತೆ ಇದೆ, ಸೀನಿಯಾರಿಟಿ ಎಷ್ಟಿದೆ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ ಅವ್ರಿಗೆ. ನಾನು ನಿನ್ನೆ ನಾನು ಪರಮೇಶ್ವರ್ ಅವರು ಎಲ್ಲ ಕೂಡ ನಾವು ಮುನಿಯಪ್ಪನವ್ರ ಹತ್ರ ವಿ ಮುನಿಯಪ್ಪನವರು